ನಿರ್ಮಲ ಹೊಸಮನಿ ಕಿಚನ್ಗೆ ಸ್ವಾಗತ. ಇವತ್ತು ಆಲೂ ಬ್ರೆಡ್ ರೋಲ್ ಮಾಡಾಕತ್ತೇನಿ. ಇದು ಆಲೂಗಡ್ಡೆ ಎರಡು ಹೆಂಚ್ಕೊಂಡು ಸ್ಮ್ಯಾಶ್ ಮಾಡಿ ಕುದಿಸಿಟ್ಕೊಂಡೇನಿ. ಮತ್ತು ಇದು ಬ್ರೆಡ್ ಸೈಡ್ ಎಲ್ಲ ತಕ್ಕೊಂಡು ಪೀಸ್ ಮಾಡಿ ಹಂಗೆ ಇಟ್ಕೊಂಡೇನಿ. ಇವನ್ನ ಅದರದ್ದೇನು ದಂಡಿ ಬಂದಿರ್ತದಲ್ಲ, ಬ್ರೆಡ್ದ ದಂಡಿ ಇರ್ತದಲ್ಲ, ಅದನ್ನು ಪುಡಿ ಮಾಡಿ ಇಟ್ಕೊಂಡೇನಿ. ಮತ್ತು ಇಲ್ಲೇ ಒಂದು ಈರುಳ್ಳಿ ಹೆಂಚಿಟ್ಕೊಂಡೇನಿ, ಹಸಿಮೆಣಸಿನ್ಕಾಯಿ 4 ಹೆಂಚಿಟ್ಕೊಂಡೇನಿ, ಕೊತ್ತಂಬರಿ ಒಂದು ಸ್ವಲ್ಪ ಹೆಂಚಿಟ್ಕೊಂಡೇನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡೇನಿ ಅರ್ಧ ಅರ್ಧ ಸ್ಪೂನ್. ಇದು ಚಾಟ್ ಮಸಾಲ, ಇದು ಜೀರಿಗೆ ಪುಡಿ, ಇದು ಗರಂ ಮಸಾಲ, ಇದು ಅರಿಶಿನ ಪುಡಿ, ಇದು ಹಿಂಗ, ಇದು ಕೊತ್ತಂಬರಿ ಹವೀಜ್ ಅಂತಾರಲ್ಲ ಅದು ಪುಡಿ, ಎಲ್ಲ ಅರ್ಧ ಅರ್ಧ ಸ್ಪೂನ್ ಇಟ್ಕೊಂಡೇನಿ. ಇಲ್ಲೇ ಇದು ಒಗ್ಗರಣೆಗೆ ಬಟಾಟಿಗೆ ಒಗ್ಗರಣೆಗೆ ಜೀರಿಗೆ ಬೇಕು. ಇದು ಕರ್ಡಿ ಹಿಟ್ಲನ್ನು ಇಟ್ಕೊಂಡೇನಿ ಒಂದು ಚಮಚೆ. ಮತ್ತು ಇದು ಕಾರ್ನ್ ಪೌಡ್ರ 2 ಸ್ಪೂನ್ ಇಟ್ಕೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು ಮಾಡು ವಿಧಾನ ತೋರಿಸ್ತೇನೆ ನೋಡಿ. ಅರ್ಧ ಸ್ಪೂನ್ ಜೀರಿಗೆ ಹಾಕಕತ್ತೇನಿ, ಮೆಣಸಿನ್ಕಾಯಿ, ಇದು ಈರುಳ್ಳಿ, ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ, ಕೊತ್ತಂಬರಿ ಒಂದು ಸ್ವಲ್ಪ, ನೋಡಿ ಇದೆಲ್ಲ ಹುರ್ಕೋಬೇಕು. ಅಡುಗೆ ಉಪ್ಪು ಹಾಕಾಕತ್ತೇನೆ ಅರ್ಧ ಸ್ಪೂನ, ಯಾಕಂದ್ರೆ ಅದು ಚಾಟ್ ಮಸಾಲದಾಗ ಒಂದು ಸ್ವಲ್ಪ ಉಪ್ಪು ಉಪ್ಪು ಇರ್ತೈತಲ್ಲ ಅದಕ್ಕೆ ನೋಡಿ ಹಾಕಬೇಕು ಸಣ್ಣ ಉಪ್ಪು. ಮತ್ತು ಇಲ್ಲಿ ಏನೈತಲ್ಲ, ಇದು ಗರಂ ಮಸಾಲ, ಹವೀಜ, ಅರಿಶಿನ, ಹಿಂಗ ಮತ್ತು ಮಸಾಲೆ ಪುಡಿ, ಇದು ಎಲ್ಲ ಕುಡಿಸಿ ಹಾಕಾಕತ್ತೇನೆ. ನೋಡಿ ಬಟಾಟಿ ಮ್ಯಾಶ್ ಮಾಡಿ ಹಾಕತ್ತೇನೆ, ಅದನ್ನು ಹಾಕಾಕತ್ತೇನೆ. ಗಂಟಿಲ್ದಂಗನ ಎಲ್ಲ ಒಡ್ಕೋಬೇಕು ಕೈಲಿ. ನೋಡಿ ಇದು ರೆಡಿ ಆಗೈತಿ. ಇದು ಒಂದು ಸ್ವಲ್ಪ ಆರಬೇಕು ರೋಲ್ ಮಾಡೋಕ್ಕೆ. ಅಷ್ಟು ಮಟ್ಟ ಬ್ರೆಡ್ದೆಲ್ಲ ನಿಮಗೆ ಮಾಡೋದು ತೋರಿಸ್ತೀನಿ ನೋಡಿ. ಬ್ರೆಡ್ ಕಟ್ ಮಾಡ್ಕೋಬೇಕು ಹಿಂಗೆ. ನೋಡಿ ಇವೆಷ್ಟು ಹಿಂಗೆ ಕಟ್ ಮಾಡಿ ಇಟ್ಕೊಂಡೇನಿ, ಮಾಡೋದು ತೋರಿಸ್ತೀನಿ ನೋಡಿ. ಇದು ಕಾರ್ನ್ ಪೌಡ್ರ, ಇದು ಕಡ್ಲೆ ಹಿಟ್ಟು, ಎರಡು ಇವನ್ನ ಮಿಕ್ಸ್ ಮಾಡ್ತೇನೆ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಹಿಂಗೆ ಕಲಿಸ್ಕೋಬೇಕು. ನೋಡಿ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ತೇನೆ, ಸಪ್ಪಂದ ಹಾಕತ್ಲ ಹಿಟ್ಟು, ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ. ಮತ್ತು ಇದು ಒಂದು ಸ್ವಲ್ಪ ಒಣ ಖಾರ ಪುಡಿ ಇದ್ರಾಗ ಹಾಕಿಬಿಡ್ತೇನೆ. ನೋಡಿ ಇದು ಬಟಾಟಿ, ಇದು ಇಷ್ಟಿಷ್ಟು ರೋಲ್ ಮಾಡಿಟ್ಕೋಬೇಕು ಇವನ್ನ. ಒಬ್ಬೊಬ್ಬರು ಡೈರೆಕ್ಟ್ ಅದ್ರಾಗ ತುಂಬ್ತಾರೆ, ನಾನು ಹಿಂಗೆ ಈಜಿ ಹಾಕತ್ತಂತ ರೋಲ್ ಮಾಡಿ ಇಟ್ಕೋತೀನಿ. ನೀವು ಒಂದ್ಸಲ ಸಾಯಂಕಾಲ ಚಾಕ ಮಾಡಿ ನೋಡಿ. ನೋಡಿ ಇದನ್ನು ನೀರಾಗಿ ಎದ್ದಬೇಕು, ಒಂದು ಸ್ವಲ್ಪ ನೀರು ಜಕ್ಕೋಬೇಕು. ಅದು ಬ್ರೆಡ್ ಜಗ್ತಂದ್ರೆ ಇದನ್ನು ಕೈಲಿ ಹಿಂಗೆ ಫ್ರೆಶ್ ಮಾಡಬೇಕು ನೀವು ನೋಡಿ. ನೋಡಿ ಇದು ಬಟಾಟಿದ ರೋಲ್ ಮಾಡ್ಯಾನಲ್ಲ, ಆ ರೋಲ ಇದರೊಳಗೆ ಇಡಬೇಕು. ಇದನ್ನು ಹಿಂಗೆ ಮುಚ್ಕೋಬೇಕು, ಮುಚ್ಚಿ ಇದನ್ನು ಕ್ಲೋಸ್ ಮಾಡಬೇಕು, ಬಂದ್ ಮಾಡಬೇಕು. ಬಂದ್ ಮಾಡಿ ಈ ಕಡೆಯೂ ಈ ಸೈಡನ್ನು ಹಿಂಗೆ ಬಂದ್ ಮಾಡಬೇಕು, ಈ ಕಡೆಯೂ ಮಾಡಬೇಕು. ಆಮೇಲೆ ಏನು ಮಾಡಬೇಕು, ಮತ್ತು ಸ್ವಲ್ಪ ನೀರು ಇರ್ತೈತಿ, ಹಿಂಗೆ ಮಾಡಿ ಗುಂಡಗ ರೋಲ್ ಮಾಡ್ಕೋಬೇಕು ಮತ್ತು ಕೈಯಾಗನ ಹಾಕತ್ತಿ ಅದು ನಿಮಗೆ. ಹಾಂ ನೋಡಿ ಬ್ರೆಡ್ ರೋಲ್ ರೆಡಿ ಆಗ್ಯಾವ. ಮಾಡಿದ್ದೀನಿ ಆಲು ಒಳಗೆ ಆಲು ಹಾಕಿ. ಮತ್ತು ಈಗ ಏನು ಮಾಡ್ತಾನಂದ್ರೆ ಇದ್ರಾಗೆ ಎತ್ತೀನಿ ನಾ ಏನಿದೆ ಮೈದ ಇದನ್ನು ತಯಾರು ಮಾಡಿದ್ದೆನಲ್ಲ, ಕಾರ್ನ್ ಪೌಡ್ರ ಕಡ್ಲೆ ಹಿಟ್ಟು ಕೂಡಿ ತಯಾರು ಮಾಡಿದ್ದೆನಲ್ಲ ಅದನ್ನು ಹಾಕಿ ಬ್ರೆಡ್ ಏನು ಮಾಡ್ತೀನಿ ಇದ್ರಾಗ
ಹಿಂಗೆ ಬ್ರೆಡ್ ಪೌಡ್ರ್ ಇರ್ತದಲ್ಲ ಅದ್ರಾಗ ರೋಲ್ ಮಾಡ್ಬೇಕು ಹಿಂಗೆ ಗುಂಡಗ ಇವನ್ನ. ನೋಡಿ ಎಣ್ಣೆ ಹಾಕ್ಬಿಡ್ತೇನೆ. ನೋಡಿ ಅವನ್ನ ಹೊಳಸಾತೇನೆ, ಸ್ವಲ್ಪ ಸಮಾಧಾನಲ್ಲಿ ಹೊಳಸ್ಬೇಕು. ನೋಡಿ ಬ್ರೆಡ್ ರೋಲ್ ರೆಡಿ ಮಾಡಿದ್ದೀನಿ. ಎಷ್ಟು ಕುರುಕುರು ಆಗ್ಯಾವ, ಭಾಳ ಕ್ರಿಸ್ಪಿ ಆಗ್ಯಾವ. ಹಾಂ, ಕುರುಕುರು ನಾಕತ್ತಾವ. ಹಾಂ, ಇದಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.